न्यूज में आपका स्वागत है। मैं मुदस्सिर अहमद आपके साथ। ओके सर, तुम्हारा नाम बताओ। जामिल शरीफ। टैंक के रहने वाले आप? इसी पेट्रोल बंक में डलाते हैं क्या आप? आप कितने रुपए का पेट्रोल डलाए आप? 350 रुपए का डलाए। तो आप पेट्रोल डे बाई डे हर दिन जो है बढ़ने के जा रहा है, कल फिर 30 पैसे बढ़ा है, तो इसके बारे में क्या बोलना चाहिए? मेंटेनेंस नहीं हो रहा है। अच्छा, अब 350 रुपए को कितना पेट्रोल मिले आपको? 3 चिलर। ठीक है सर। ನಿಮ್ಮೆಸರಲ್ಲಿ ರಾಜೇಶ್ ಅಂತ? ರಾಜೇಶ್, ಎಲ್ಲಿ ವಾಸ ಆಗಿದ್ದೀರಾ? ಇಲ್ಲೇ ಮೈಸೂರಲ್ಲೇ ವಾಸವಾಗಿದ್ದೀರಾ? ಮೈಸೂರಿನಲ್ಲಿ ಯಾವ ಏರಿಯಾ ಸರ್? ಮಂಡಿಮೋಲಾದಲ್ಲಿ. ಮಂಡಿಮೋಲಾ ಸರ್, ಇವಾಗ ಪೆಟ್ರೋಲ್ ಡೈಲಿ ಇಲ್ಲೇ ಹಾಕ್ಸಿದ್ರೆ ನೀವು? ಡೈಲಿ ಇಲ್ಲೇ ಹಾಕ್ಸಿದ್ರೆ ಎಷ್ಟಿಗೆ ಹಾಕ್ಸ್ತೀರಾ ಸರ್ ಡೈಲಿ? ನೋಡಿ, ಮುಂಚೆ ನಾವು 70 ರೂಪಾಯಿಗೆ ಹಾಕ್ಸ್ತಾ ಇದ್ವು, ಈಗ 100 ರೂಪಾಯಿಗೆ ಹಾಕ್ಸಿದ್ರು ಗಾಡಿ ಫುಲ್ ಟ್ಯಾಂಕ್ ಹಾಕ್ತಲ್ಲ. ಇದು ಏನು ಮಾಡೋದು, ತುಂಬ ಈ ಥರ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲರಿಗೂ ಖರ್ಚು ಜಾಸ್ತಿ ಆಗ್ತದೆ, ಬರ್ಡನ್ ಆಗ್ತಾ ಇದೆ. ನಾವು ಡೈಲಿ ಬೆಳಗ್ಗೆ ಹೋದ್ರೆ 500 ರೂಪಾಯಿ ದುಡ್ಡು ಬರೋದು, ಇಲ್ಲೇ 150 ರೂಪಾಯಿ ಕೊಟ್ಟರೆ 350 ರೂಪಾಯಿ ಮನೆ ತೊಗೊಂಡಾಗ ಏನು ಮಾಡೋದು ಹೇಳಿ? ಡೈಲಿ ಖರ್ಚೇ ಜಾಸ್ತಿ ಆಗ್ಬಿಟ್ಟಿದೆ. ನಾವು ಈ ಪೆಟ್ರೋಲ್ ಗಾಡಿಗಳಿಲ್ಲದೆ ಓಡಾಡೋಕ್ಕಾಗಲ್ಲ, ಈ ಬಸ್ ಇಟ್ಕೊಳ್ಳೋದು ಓಡಾಡೋಕ್ಕಾಗಲ್ಲ. ಇದೇ ಥರ ಜಾಸ್ತಿ ಮಾಡ್ಕೊಳೋದ್ರೆ ಏನು ಕತೆ? ಈ ಬಿ ಜೆ ಪಿಯವರು ಬಂದಿದ್ದೇನೆ, ತುಂಬಾ ಲಾಸ್ ಮಾಡ್ತಾ ಇದ್ದಾರೆ ಸರ್. ತುಂಬಾ ಜನಗಳಿಗೆ ಏನು ಹಚ್ಚೇ ದಿನ ಅಂತಾರೆ. ಯಾವ ಹಚ್ಚೇ ದಿನ? ಇದು ಕೆಟ್ಟ ದಿನ ಆಗುತ್ತದೆ ನಮಗೆ. ಇದು ಒಳ್ಳೆ ದಿನ ಅಂತ ಹೇಳಿ ಹೇಳಿ ಕೆಟ್ಟ ದಿನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬರೀ ಎಲ್ಲದರಲ್ಲೂ ಖರ್ಚುಗಳು ಜಾಸ್ತಿ ಆಗ್ತಾ ಇದ್ದಾರೆ. ಇವರು ಬರೀ ಯೋಗ ಮಾಡ್ತಾ ಇದ್ದಾರೆ, ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ. ಇಲ್ಲಿ ಬರೀ ಯೋಗ ಮಾಡ್ಕೊಂಡು ಅವರಲ್ಲಿ ಚೆನ್ನಾಗಿ ಆಗ್ತಾ ಇದ್ದಾರೆ. ಬಿ ಜೆ ಪಿನಲ್ಲಿ ಇರೋ ರಾಜಕಾರಣಿಗಳು ಎಲ್ಲರೂ ಚೆನ್ನಾಗಿ ಆಗ್ತಾ ಇದ್ದಾರೆ. ಇಲ್ಲಿ ನಾವು ಯೋಗ ಮಾಡ್ದೇ ಇಲ್ಲಿ ಸರ್ಕಸ್ ಮಾಡ್ಕೊಂಡು ಹಾಳಾಗ್ತಾ ಇದ್ದೀವಿ. ಊಟ ತಿಂಡಿಗೂ ಕಷ್ಟಪಡ್ತಾ ಇದ್ದೀವಿ. ಇದರಲ್ಲಿ ಬೇರೆ ಈ ಪೆಟ್ರೋಲ್ ರೇಟು, ಈ ಗ್ಯಾಸ್ ರೇಟು ಎಲ್ಲ ದುಬಾರಿ ಮಾಡ್ಕೊಂಡು ಕೂತಿದ್ದಾರೆ. ಇವ್ರು ಯಾರು ಕೇಳೋರೇ ಇಲ್ವಲ್ಲ. ಬರೀ 5 ರೂಪಾಯಿ, 10 ಪೈಸಾ, 10 ಪೈಸಾ, 20 ಪೈಸಾ ಜಾಸ್ತಿ ಮಾಡಿದ್ರೆ 20 ಪೈಸಾ ಕಮ್ಮಿ ಕೊಡ್ತಾರೆ. ಒಂದೊಂದು ಈ ಥರ ಎಷ್ಟು ನೋಡಿ, ಬಿ ಜೆ ಪಿ ಸರ್ಕಾರ ಈ ಥರ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬರೀ 50 ರೂಪಾಯಿ, 60 ರೂಪಾಯಿ ಇದೆ. ಅದೇ ಸಿದ್ದರಾಮಯ್ಯ ಅವರು ಇದ್ದಾಗ ಸರ್ಕಾರದಲ್ಲಿ. ಈಗ ಒಟ್ಟಿಗೆ ನೋಡಿ, ಮೋದಿ ಸರ್ಕಾರ, ಈ ಬೊಮ್ಮಾಯಿ ಸರ್ಕಾರ, ಯಡಿಯೂರಪ್ಪ ಸರ್ಕಾರ ಮಾಡಿದಾಗ ಒಟ್ಟಿಗೆ ಒಂದೇ ಸತಿ ಈ ಥರ ಎಲ್ಲೂ ಆಗಿಲ್ಲ ಸರ್. ಈ ಥರ ಯಾರು ಇದಕ್ಕೆ ಪ್ರತಿಭಟನೆ ಮಾಡ್ತಾ ಇಲ್ಲ, ಯಾರು ಏನು ಕೇಳ್ತಾನೂ ಇಲ್ಲ, ಸುಮ್ಮನೆ ಕೂತಿದಾರಲ್ಲ ಅಲ್ಲಿ ಎಲ್ಲ ವಿಧಾನಸೌಧದಲ್ಲಿ. ಏನಿದು ಪಾರ್ಲಿಮೆಂಟಲ್ಲಿ ಇದೆಲ್ಲ ಈ ಥರ ಎಲ್ಲ ಮಾಡೋದು ಸರಿನಾ? ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ಜನಸಾಮಾನ್ಯರಿಗೆ ಎಲ್ಲರಿಗೂ ತೊಂದರೆ, ಕೂಲಿ ಕಾರ್ಮಿಕರಿಗೂ ತೊಂದರೆ, ಹೊಟ್ಟೆಗೆ ಊಟ ಸಿಗ್ತಾ ಇಲ್ಲ. ಬರೀ ಇದಿಲ್ಲ, ಆದರೆ ಸಂಬಳ ಮಾತ್ರ ಜಾಸ್ತಿ ಮಾಡ್ತಾ ಇಲ್ಲ. ಇವರು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ ನಾವು ಲಸಿಕೆ ಹಾಕ್ಸೋಕ್ಕೆ ಅಂತ ಹೊರಟಿದ್ದೀವಿ, ಅದನ್ನು ಫ್ರೀ ಅಂತಾರೆ. ಇನ್ನು ಯಾವಾಗ ಅದ್ರ ದುಡ್ಡು ಹೊಡಿತಾರ ಗೊತ್ತಿಲ್ಲ. ಈ ಬಸ್ ಚಾರ್ಜು ಜಾಸ್ತಿ ಮಾಡಿದ್ದಾರೆ, ಟ್ರೈನ್ ಚಾರ್ಜು ಜಾಸ್ತಿ ಮಾಡಿದ್ದಾರೆ, ಎಲ್ಲಿ ಹೋಗೋಕ್ಕೂ ಜಾಸ್ತಿ ಮಾಡಿದ್ದಾರೆ. ಈ ಥರ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಈಗ ಯಾರು ಕೇಳೋರಿಲ್ವಾ? ನಿಮ್ಮ ಇದರಿಂದ ಮೂರ್ಖ, ಕೆ ವಿ ನ್ಯೂಸಿಂದ ಮೂರ್ಖ ಇದನ್ನು ಕೇಳಿಸ್ತಾ ಇದ್ದೀವಿ. ಎಲ್ಲರಿಗೂ ಇದು ಮನವರಿಕೆ ಆಗಬೇಕು. ಜನಗಳೆಲ್ಲ ಪ್ರತಿಭಟನೆಗೆ ಇಳಿಬೇಕು, ಕೇಳಬೇಕು ಯಾಕೆ ಈ ಥರ ಮಾಡ್ತಿದ್ರು ಅಂತ. ಅದೇ ನೋಡಿ, ಸೌದಿನಲ್ಲಿ 33 ರೂಪಾಯಿ ಇದೆ, ಇಲ್ಲಿ ನೋಡಿ ಎಷ್ಟಿದೆ. ಇದು ನ್ಯಾಯನ ಇದು ಮಾಡ್ತಾ ಇರೋದು? ಪೆಟ್ರೋಲ್ ರೇಟಲ್ಲಿ ಕಮ್ಮಿನೇ ಇದೆ ಬ್ಯಾಲರಲ್ಲಿ, ಇಲ್ಲಿ ಮಾತ್ರ ಜಾಸ್ತಿ. ಎಲ್ಲ ಸೆಂಟ್ರಲ್ ಜಿ ಎಸ್ ಟಿ, ಸೆಂಟ್ರಲ್ ಜಿ ಎಸ್ ಟಿ, ಕರ್ನಾಟಕ ಜಿ ಎಸ್ ಟಿ ಅಂತ ಎರಡೂ ಮಾಡ್ಕೊಂಡು ಎರಡೂ ಸಹ ಜನಗಳ ತಲೆ ಮೇಲೆ ಹೊರೆ ಆಗ್ತಾವ್ರೆ. ಪ್ರತಿ ಒಂದರಲ್ಲೂ ಹೊರೆ ಆಗ್ತಾ ಇದ್ದಾರೆ ಸರ್. ಥ್ಯಾಂಕ್ ಯು ಸರ್. ನಿತ್ಯ ಜೀವನ ಗಾಡಿ ಓಡಿಸೋದು ಕಷ್ಟ ಆಗ್ತಿದೆ. ತಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ಪರಮೇಶ್ ಅಂತ. ಎಲ್ಲಿ ವಾಸ ಆಗಿದ್ದೀರಾ ಸರ್? ಇಲ್ಲೇ ಗಾಂಧಿನಗರ. ಗಾಂಧಿನಗರ ಸರ್, ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ದು? ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ದು. ಡೈಲಿ ಬರ್ತೀರಾ ಸರ್ ಇದೇ ಬಂದ್ಗೆ? ಇದೇ ಬಂದ್ ಬರೋದು, ರೆಗ್ಯುಲರ್ ಬಂತು. ಎಷ್ಟಿಗೆ ಹಾಕ್ಸ್ತಾ ಇದ್ದೀರಾ ಸರ್ ಇವಾಗ? ಸರ್ ಈಗ 120 ಹಾಕ್ಸ್ತಾ ಇದ್ದೀವಿ. ಮೊದಲು ನಾವು 60-70 ಹಾಕ್ಸ್ತಾ ಇದ್ವಿ. ಅದೇ ಅಷ್ಟೇ ಪೆಟ್ರೋಲ್ ಇವಾಗ 120 ಹಾಕ್ಸ್ತಾ ಇದ್ದೀರಾ ನೀವು? ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಡೈಲಿ ಏರಿಕೆ ಆಗ್ತಾ ಇದೆ ಬೆಲೆ, ಸರಿ ಇಲ್ಲ ಅಂತ ಅಂತಿದೆ ನಮಗೆ. ಯಾಕೋ, ಯಾಕೆಂದರೆ ಬೆಲೆಗಳು ದಿನನಿತ್ಯ ಏರಿಕೆ ಮಾಡ್ತಾವ್ರೆ ಹೊರತು, ನಮ್ಮ ದಿನನಿತ್ಯದ ಜೀವನದಲ್ಲಿ ಕೂಲಿ ಕೆಲಸ ಕಾರ್ಯಕರ್ತರು ನಾವು, ಸಂಬಳ ಮಾತ್ರ ಜಾಸ್ತಿ ಮಾಡ್ತಾ ಇಲ್ಲ. ಪೆಟ್ರೋಲ್ ಬೆಲೆಗಳು, ಪ್ರತಿಯೊಂದು ಬೆಲೆಗಳು, ಗ್ಯಾಸ್ ಬೆಲೆ ಆಗಲಿ, ಡೀಸೆಲ್ ಬೆಲೆ ಆಗಲಿ, ದಿನಸಿ ಪದಾರ್ಥಗಳಾಗಲಿ ಎಲ್ಲ ಹೆಚ್ಚಿಗೆ ಮಾಡ್ತಾವ್ರೆ. ಕಾರ್ಮಿಕರಿಗೆ ಸಂಬಳ ಅಂತೂ ಜಾಸ್ತಿ ಮಾಡ್ತಾ ಇಲ್ಲ. ಇದನ್ನು ಅವರು ಸರ್ಕಾರ ಎತ್ತೆಚ್ಕೊಂಡು ಈಗಿನ ಬೆಲೆಗೆ ತಕ್ಕಂತೆ ಅವರು ಕಾರ್ಮಿಕರಿಗೆ ಸಂಬಳನೂ ಜಾಸ್ತಿ ಮಾಡ್ಕೊಂಡು ಹೋದರೆ ಹೆಂಗೋ ಜೀವನ ಮಾಡ್ಬೋದು, ಮುಂದಿನ ಜೀವನ ಕಷ್ಟ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ. ಓಕೆ ಸರ್, ನಾಮ ಬೋಲೋ ಅಪ್ನಾ. ಅಸ್ಸಲಾಮು ಅಲೈಕುಮ್. ನಾಮ ಕ್ಯಾ? ಮೇರಾ ನಾಮ ಹುಸೇನ್. ಹುಸೇನ್, ಟ್ಯಾಂಕ್ ಕೇ ರಹನೆ ವಾಲೆ ಆಪ್? ಮೈಸೂರ್ ವಾಲಾ ಜಿ. ಇಸಿ ಬಂಕ್ ಮೇ ಪೆಟ್ರೋಲ್ ಡಲಾ ದೇಂಗೆ ಆಪ್? ಹುಸೇನ್ ಮೇ 1992 ಸೇ ಮೇ ಹೈ. ಇಸಿ ಬಂಕ್ ಮೇ ಡಲಾ ದೇ? ಪೆಟ್ರೋಲ್ ಬಂಕ್ ಮೇ ಜಿ. ಜಬ್ ಪುರಾನೇ ಥೇ ಅಬ್ ರಿನ್ಯೂ ಯೇ ಕರ್ತಾ ಸರ್ ಪರಿ ನಹೀ ಬೇ.
जब बढ़ता नहीं था था 50 रुपये 5-60 पैसा बढ़ते 2 रुपये 4 रुपये बढ़ते 1 रुपये 2 रुपये का फर्क वो भी कब तभी रेर ऐसा नहीं महीने में हर दिन 20-20-30-30 पैसा नहीं बढ़ता था 15 दिन 20 दिन में बढ़ते 1 रुपये 2 रुपये बढ़ते तो आवाम की जेब को क्या भी भारी। अब आपको कैसा लग रहा है भैया डेली जो बढ़ रहा है इसके बारे में आप क्या बोलना चाहती हैं? इसके बारे में मेरे ख्याल से व्हीकल्स में फिरना मुश्किल हो गया है, बेहतर चलने को जाना या तो सरकारी बस इस्तेमाल करना, वो गवर्नमेंट बस यूज़ करें उसकी प्रॉपर फैसिलिटीज नहीं है। और पेट्रोल जो है परान जल जा रही, एक तो पेट्रोल की इससे ऑटो वाला कीमत बढ़ा डाले, दूसरा ट्रांसपोर्टेशन का अगर को सब्जी वाले दूसरा जिंसी वाले इन्होंने बढ़ा डाले, अब क्या करको करना इससे क्या काम करती हैं आप? जी मैं एक छोटा सा कारोबार छोटा बिजनेस है। अब ये ऐसा ये हो रहा है दिन दिन ये कीमत आसमान को छू रही, कम होने का नाम ले रही, वो परवरदिगार उनको ऊपर वाले को नहीं खिला देखो क्या तो भी कर को गरीब आम को इनको आसान नहीं तो ट्रांसपोर्टेशन भी कम होता है दूसरे अच्छे की तरह कम। धन्यवाद सर। ಹೆಸರೇಳಿ? ಅಕ್ಷಯ್. ಎಲ್ಲಿ ವಾಸ? ಗಾಂಧಿನಗರ್. ಗಾಂಧಿನಗರ್ ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ದೀರಾ? ಹೌದು ಸರ್. ಏನು ಪೆಟ್ರೋಲ್ ಬೆಲೆ ದಿನ ದಿನ ಏರಿಕೆ ಆಗ್ತಾ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ದುಡಿಯೋದು ಅರ್ಧ ದುಡ್ಡು ಇಲ್ಲೇ ಪೆಟ್ರೋಲ್ಗೆ ಆಗೋಕ್ಕೆ ಏನು ಮಾಡೋದು, 500 ರೂಪಾಯಿ ದುಡಿತೀವಿ ಇಲ್ಲೇ ಪೆಟ್ರೋಲ್ಗೆ 100 ರೂಪಾಯಿ ಪೆಟ್ರೋಲ್ ರೇಟ್ ಮಾಡಿಸ್ತಾನೆ ಅವರೇ ದಿನ 11 ರೂಪಾಯಿ ಏರಿಸ್ತಾನೆ ಇದ್ದಾರೆ ಕಮ್ಮಿ ಮಾಡ್ತೀನಿ ಅಂತ. ಏನು ಕೆಲಸ ಮಾಡ್ತೀರಾ? ನಾವು ಇಲ್ಲೇ ಆರಂಭಿಸಿ ಹೋದು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇವಾಗ? ಸರ್ಕಾರ ಚೆನ್ನಾಗಿಲ್ಲ ಸರ್, ಫಸ್ಟ್ ಇಳಿಸ್ಬೇಕು ಇಳಿಸ್ಲೇಬೇಕು. ಯಾವ ಸರ್ಕಾರ ಚೆನ್ನಾಗೈತೆ ಅಂತ ಅನ್ಸುತ್ತೆ? ಕಾಮನ್ ಪೀಪಲ್ಗೆ ಹೆಲ್ಪ್ ಮಾಡೋರು ಯಾರಾದ್ರೂ ಆಗಲಿ ಯಾರಾದ್ರೇನು, ಈಗ ನಾವೇನು ಹಾಕ್ಸ್ಕೊತೀವಿ ಈಗ ಇನ್ನೂ ನಮ್ಗಿನ ಕೆಳಗಿರೋರು ಏನು ಮಾಡ್ತಾರೆ ಹೇಳಿ, ನಾವೇ ಬಡವ್ರೆ ನಮ್ಗಿನ ಬಡವ್ರು ಇದ್ದಾರೆ. ಪೆಟ್ರೋಲ್ ರೇಟ್ ಇಳಿಸ್ಬೇಕು ಸರ್, ತುಂಬ ಜಾಸ್ತಿ ಆಗಿಬಿಟ್ಟಿದೆ ಪೆಟ್ರೋಲ್, ಗಾಡಿ ಹಿಂಗೆ ನಡ್ಕೊಂಡು ತಿರುಗಾಡ್ಬೇಕು ನಾವು ಆ ಪರಿಸ್ಥಿತಿಯಲ್ಲಿ ಇದ್ದೀವಿ. ಥ್ಯಾಂಕ್ ಯು ಸರ್. ಸರ್ ಆಪ್ಕಾ ನಾಮ ಬತಾವ್? कहाँ के रहने वाले सर? मैसूर. क्या कारोबार है सर आपका? मेरा रियल एस्टेट. रियल एस्टेट. यहाँ पे पेट्रोल डलाने के लिए आए थे क्या सर? हाँ. तो इसी पेट्रोल बंक में डलाते क्या हमेशा? किधर पेट्रोल खाली जरूरत बनता उधर पेट्रोल उधर जाके डलाते. सो आज जो महंगाई बढ़ रही है पेट्रोल को लेकर, इसके बारे में आप क्या कहना चाहते हैं सर? इससे बेहतर मैं कनाडा में बहुत अच्छा बोलता हूँ. बोलो सर. आज ಇವತ್ತು ಏನು ಪೆಟ್ರೋಲ್ ರೈಸ್ ಆಗ್ತಾ ಇದೆ, ನಮ್ಮ ಬಿ ಜೆ ಪಿನವ್ರಿಗೆ ಮಾನ ಮರ್ಯಾದೆ ಇದ್ದರೆ ಅವ್ರ ಹುದ್ದಕ್ಕೆ ರಾಜೀನಾಮೆ ಕೊಡಬೇಕು. ಅದೇ ಯು ಪಿ ಎ ಸರ್ಕಾರ ಇರೋ ಟೈಮಲ್ಲಿ ಬರೀ 5 ರೂಪಾಯಿ 1 ರೂಪಾಯಿ 2 ರೂಪಾಯಿ ಜಾಸ್ತಿ ಆದರೆ ಅವರೆಲ್ಲ ಬೀದಿನಲ್ಲಿ ಬರ್ತಾ ಇದ್ರಲ್ಲ, ಈಗ ಎಲ್ಲ ಏನಕ್ಕೆ ಔಷಧ ಕೊಟ್ಟಿದ್ದೀರಾ ಅವರೆಲ್ಲ? ಏನು ಮೋದಿಗೆ ಎದುರ್ಕೊಬಿಟ್ಟವ್ರು ಅವರು, ಅವ್ರು ಒಂದು ಸ್ವಲ್ಪ ಮಾನ ಮರ್ಯಾದೆ ಒಂಚೂರು ಇಲ್ಲ ಅವ್ರಿಗೆ. ನಮ್ಮ ಬೇರೆ ಮುಖಂಡರು ಹೇಳ್ತೀನಿ, ನಮ್ಮ ಕಾಂಗ್ರೆಸ್ನಲ್ಲಿ ಅವರು ಇದ್ದರು, ಅವ್ರು ಯು ಪಿ ಎ ಗೌರ್ಮೆಂಟ್ ಇರೋ ಟೈಮಲ್ಲಿ ಬಿ ಜೆ ಪಿನವರು ದಬ್ಬಾಳಿಕೆ ಮಾಡಿ ಜಾಸ್ತಿ ಮಾಡ್ತಿದ್ರು ಅಂತ ಗಲಾಟೆ ಮಾಡಿದ್ರು. ಈಗ ಕಾಂಗ್ರೆಸ್ನವ್ರು ಏನು ಮಾಡ್ತಾವ್ರೆ, ಅವ್ರಿಗೇನಾದರೂ ಪರ್ಸೆಂಟೇಜ್ ಬರ್ತಿದೆಯಾ? ಬರೀ ಏನಂದರೆ ಆಶ್ವಾಸನೆ ತೋರಿಸೋಕ್ಕೆ ರೈಸ್ ಆಗ್ತಾ ಇದೆ, ನಾವು ಮಾತಾಡ್ತೀವಿ ಕೇಳ್ತೀವಿ ಅಂತ ಹೇಳಿದ್ರೆ ಇವ್ರಿಗೆ ಒಂದು ಸ್ವಲ್ಪನೂ ಮಾನ ಮರ್ಯಾದೆ ಇಲ್ಲದೆ ಕೆಲಸ ಮಾಡ್ತಾರೆ. ಇವರು ಮೋದಿ ಏನಂದರೆ ಜನಗಳಿಗೆ ಆಶ್ವಾಸನೆ ಕೊಟ್ಟವ್ರೆ, ಏನು 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ ಕಳ್ಸೀನಿ ಅಂತ ಹೇಳ್ಬಿಟ್ಟು 2 ಟೈಮ್ ಮುಗಿಸೋಕ್ಕೆ ಬರ್ತಾಯಿದ್ದಾರೆ. ಅವ್ರಿಗೆ ಅವ್ರಿಗೂ ಒಂದು ಸ್ವಲ್ಪ ಇಳಿರೋದು ಮನುಷ್ಯರಿಗೆ ನಾವು ಏನು ಹೇಳ್ತಾ ಇದ್ದೀವೋ ನಿಜ ನಾವು ಮಾಡಿ ತೋರಿಸ್ತೀವಿ ಅಂದರೆ ಅವ್ರು ಮೊದಲು ಪೆಟ್ರೋಲ್ ರೇಟ್ ಏನು ಬೆಲೆ ಕಮ್ಮಿ ಮಾಡಬೇಕು ಅದು ಕಮ್ಮಿ ಮಾಡಬೇಕು. ಆದ್ದರಿಂದ ರೈಟು ಅತಿ ಜಾಸ್ತಿ ಆಗ್ತಾ ಇದೆ, ಆ ಅಕ್ಕಿ ರೇಟು ಜಾಸ್ತಿ ಆಗ್ತದೆ, ಬೆಲೆ ಡೈಲಿ ಏನು ಯೂಸ್ ಮಾಡಬೇಕು ಗ್ಯಾಸ್ ರೇಟು ಎಲ್ಲ ಜಾಸ್ತಿ ಆಗ್ತಾ ಇದೆ. ಅದು ಗ್ಯಾಸಿಂದು ಸಬ್ಸಿಡಿ ಬರ್ತಾಯಿತ್ತು ಅದು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅವರು ಕುತ್ಕೊಂಡು ಇಡೀ ಒಂದು ಪ್ರೈಮ್ ಮಿನಿಸ್ಟರ್ ಅಂದರೆ ಇಡೀ ಇಂಡಿಯಾದು ಇಂಟೆಲಿಜೆನ್ಸ್ ರಿಪೋರ್ಟಿನಲ್ಲಿ ಏನೇನಾಗಿದೆ ಎಲ್ಲ ನೀವು ರಿಪೋರ್ಟ್ ತೊಗೋತೀರಾ, ತೊಗೊಂಡ್ರು ನೀವು ಏನು ಮಾಡ್ತಿದ್ದೀರಾ, ಬರೀ ನೀವು ಶೋ ಮಾಡ್ತಿದ್ದೀರಾ ಪಬ್ಲಿಕ್ಗೆ. ನೀವು ಒಂದು ನೀವು ಹೇಳಿರೋದು ಮಾತಿಗೆ ನಿಮ್ಮ ಮಾತಿಗೂ ಬೆಲೆ ಇಲ್ಲದವ್ರು, ನೀವು ಆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬಿಡಿ, ಬೇರೆಯವರಾದರೂ ಬಂದು ನಡ್ಸ್ಕೊಂಡಿರ್ತಾರೆ. ನಿಮಗೆ ಮಾನ ಮರ್ಯಾದೆ ಇದ್ದರೆ ಪೆಟ್ರೋಲ್ ಬೆಲೆ ಇಳಿಸ್ಬೇಕು, ಇಲ್ಲ ಅಂದರೆ ನೀವೇ ಖುದ್ದಾಗಿ ರಾಜೀನಾಮೆ ಕೊಡಬೇಕು. ಇದಕ್ಕಿಂತ ಇನ್ನೂ ಜಾಸ್ತಿ ಆದರೆ ಇಡೀ ಪಬ್ಲಿಕ್ಕು ಇಡೀ ಜನ ಸೇರ್ಕೊಂಡು ಭಾಳ ಉಗ್ರವಾಗಿ ಹೋರಾಟ ಮಾಡ್ತಾರೆ. ಅದಕ್ಕೆ ಏನಾದರೂ ಅನಾಹುತ ಆದರೆ ನೇರವಾಗಿ ಪ್ರಧಾನಮಂತ್ರಿನೇ ಕಾರಣ. ಥ್ಯಾಂಕ್ ಯು ಸರ್.